ದುರ್ಗಿ, ಈಗ ಯಾವ ಹಸ ಕರ ಹಾಕ್ತು? ನಮ್ಮ ರುಕ್ಮಿಣಿ ಹಸು ನೆನೆ ಹೋರ್ಗರ ಹಾಕ್ತು, ನಿಮ್ಗೆ ಇನ್ನು ಇಷ್ಟ ಅಂತ ಮಾಡಿದ್ದೆ. ಆದ್ರೂ ನೀವು ಬರ್ತಿರೋ ಇಲ್ವೋ ಅಂತ ಹೊಡ್ಕೊತಾ ಇತ್ತು ಜೀವ. ದುರ್ಗಿ, ನಿನ್ನೊಳಗೊಂದ್ ಜೀವ ಬೆಳೀತಾ ಇದೆ. ಈ ಹೊತ್ತಿನಲ್ಲಿ ನಿನ್ ಪೇಚಾಡ್ಕೋಬಾರ್ದು ಅಂತ ಬಂದೆ. ಆದ್ರೂ ಈ ಪೊಲೀಸ್ನವ್ರು ಕಣ್ ತಪ್ಪಿಸಿ ಬರೋದು ದೊಡ್ಡ ಸಾಹಸವೇ ನೋಡು. ಅಂತೂ ಬಂದ್ರಲ್ಲ ಅಲ್ಲ, ಲೋಕ ಉದ್ಧಾರ ಮಾಡ್ತೀನಿ ಅಂತ ಅಲ್ದು ಅಲ್ದು ಬಡವಾಗ್ತಾ ಇದ್ರ. ಇದರಿಂದ ನಾಳೆ ಹೆಚ್ಚು ಕಡಿಮೆ ಆದ್ರೆ ಮುಂದ್ ಹುಟ್ಟ ನಿಮ್ ಕಂದನಿಗೆ ಯಾರ್ ಬಿತ್ತು? ಅಂತೂ ನೀನ್ ಒಳ್ಳೆ ದೀರಾಗಣಪ್ಪ ನಟರಾಜ, ನಮ್ ಹುಣಸೂರ್ ಪೊಲೀಸ್ ಅವ್ರಿಗೆಲ್ಲ ಒಳ್ಳೆ ಚಳ್ಳೆ ಹಂಡೆ ತಿನ್ಸ್ಬಿಟ್ಟಿದ್ದಲ್ಲ. ಇದಕ್ಕೆಲ್ಲ ಯಾಕೆ ಹೆದರ್ಕೊತೀಯ ಸುಮ್ಮನೆ ಇರಕ್ಕ? ಹೇಳ್ತಾ ಇದ್ದೀನಿ ಪಾರ್ವತಿ, ಹಂಗ ಆಯ್ತು ನೋಡು. ಅತ್ತೆ ಮಂತೆ ದೊಡ್ಡವ್ರ ಮಾತು ಕೇಳ್ಬೇಕು ಅನ್ನೋದು, ಮಾಡಬಾರ್ದು ಕೆಲಸ ಮಾಡಿದ್ರೆ ಆಗ್ಬಾರ್ದೆಲ್ಲ ಆಗುತ್ತೆ. ಕಣವ ಸುಮ್ಕೆ ಹಿಂಗ್ ಒಂದೇ ಸುಮ್ಕೆ ಗೋಳ್ಗಿ ಚುಯ್ಕೊಂಡಿಯೇ? ಕೈಲಿ ಹೆಟ್ಟಿ ಅವಳು ಬದುಕಿರುವಾಗ ಮತ್ತೊಮ್ಮೆ ಹೆಣ್ಣು ಮದುವೆ ಆಗೋದು ಯಾರ ಧರ್ಮ? ಇನ್ನೇಟಿನ ಹಿಂಗೆ ನಿರೀಕ್ಷಣೆ ಮಾಡ್ಕೊಂಡು ಕುತ್ಕೊಂಡಿ ಈ ತಾವಂತ ಆ ಸಲ ದುಡಿತದೆ ಈ ಸಲ ದುಡಿತದೆ ಅಂತ ಕಾದು ಕಾದು ಸಾಕಾಗೋಯ್. ಕೊನೆ ಪಟ್ಟದ ಮುಂದ್ ಪೂಜೆಯೂ ಮಾಡ್ಕೊಳ್ ಏನೋ ಅವಳು ಮತ್ತೆ ಫಲ ಇರೋದ್ನೇ ಕಾಣಿ. ಇನ್ ತಡ ಮಾಡಿ ಸುಖವೇನಾ? ಇನ್ನೊಂದು ಹೆಣ್ಣು ನೋಡಿ ಗಮ್ಮನ ಲಗ್ನ ಮಾಡ್ಕೊ. ಮುಗಿತಾ ಮುಗಿತಾ ನಿನ್ ಮಾತು, ಸಾಕು ಹೋಗಕ. ಅಕ್ಕನ್ ಕೇಳ್ತಾರೆ ಕಟ್ತಾ ಇಲ್ಲ ನನ್ಗೆ. ಹಿಂಗ್ ಹಠ ಮಾಡ್ತೀರಿ ದೊಡ್ಡವ ಹೇಳೋದು ತಪ್ಪ? ನೀವು ಸಂಪಾದನೆ ಮಾಡೋದ್ನೆಲ್ಲ ಯಾರು ಊಟ ಮಾಡ್ಬೇಕು? ನಿಮ್ದು ಅಂತ ಕೊನೆ ಇದ್ರೆ ಇದನ್ನೆಲ್ಲ ಅನುಭವಿಸಕಾಯ್ತದೆ. ಹಂಗಂತ ಬಂದವ್ರಿಗೆ ಎರಡು ಮಕ್ಕಳಾದ ನಿಂತಾಡು? ಹಂಗಂತ ನನ್ ಕಟ್ಕೊಂಡು ಮನೆ ಹಾಳು ಮಾಡ್ಕೊಳ್ತೀರಾ? ನಾನೆಲ್ಲ ಹೋಗ್ತೀನಿ, ಸುಮ್ಮನೆ ಇನ್ನೊಬ್ಬಳನ್ನ ಮಾಡ್ಕೊಂಡು ಮನೆ ಉದ್ಧಾರ ಮಾಡ್ಕೊಳ್ಳಿ. ಮಂಗ್ಲಿನೇ ಹೇಳ್ದ್ಮೇಲೆ ನಿಂಗೇನೋ ಸುಮ್ಕೆ, ನಾ ಹೇಳ್ದಂಗ್ ಕೇಳು. ಸುತ್ತು ಹೋರಾಟ ನಿಮಿಟ್ ಕರ್ಕೊಂಡು ಸಾಲಿಲ್ಲ ಸಾಲಿಲ್ಲ
ಯಾಕೋ ಬಿಕೋ ಅನ್ನಿಸ್ತದೆ. ಮಂಗ್ಲ ಮಂಗ್ಲ, ನಿನ್ ಕುತ್ತಿಯಲ್ಲಿರೋ ಪದಕನವೇ ಆ ಕೈಯಲ್ಲಿರೋ ಚಿನ್ನದ ಬಳೆನ ಬಿಚ್ಚಿಕೊಡ್ತು. ಅಕ್ಕ ಹೇಳಿದ್ಲು ಅಂತ ನಿನ್ ಒಡವೆನೆಲ್ಲ ಯಾಕೆ ಕೊಟ್ಟು ಬಿಟ್ಟೆ? ಅದ್ರಲ್ಲೇನು ಬಿಡಿ, ಹೋಗುವಾಗ ಈ ಒಡೆ ವಸ್ತ್ರ ನಮ್ ಜೊತೆಲೇನೋ ಬರೋದಿಲ್ವಲ್ಲ, ಯಾರ ಮೈ ಮೇಲಿದ್ರೇನು? ನಮ್ ನಟರಾಜ ಆಯ್ತಲ್ಲ ಜೈಲಿಂದ ತಪ್ಪಿಸ್ಕೊಂಡ್ ಬಿಟ್ಟವನೆ. ಅದೇ ನಿನ್ಗೆ ಸುಳ್ಳು ಹೇಳಿ ನಾನೇನ್ ಮಾಡ್ಬೇಕು? ಇದು ಈ ಸರ್ಕಾರಿ ನೋಟಿಸ್ ನೋಡು, ಇದನ್ನ ಓದಿದ್ರೆ ನಿಂಗೆ ಎಲ್ಲ ಚೆಂದಾಗಿ ತಿಳಿತದೆ. ನಟರಾಜ ಮಾವ ಜೈಲಿಂದ ತಪ್ಪಿಸ್ಕೊಂಡ್ ಬಿಡ್ತಾನೆ, ಅವನು ಹುಡುಕೊಟ್ಟವರಿಗೆ
ಸರ್ಕಾರ 500 ರೂಪಾಯಿ ಕೊಡುತ್ತಂತೆ. ನಟರಾಜ ಬಂದಲ್ಲ, ಯಾವ ಕಡೆ ಹೋದ? ನನ್ಗೆ ಗೊತ್ತಿಲ್ಲ ಸ್ವಾಮಿ, 100 ಜನ ಬರ್ತಾರೆ ಹೋಗ್ತಾರೆ, ನಾ ನೋಡ್ಲಿಲ್ಲ. ಗಾಲಿಕೆ ಬರಬಾರ್ದಾಗಿತ್ತು ನಟರಾಜಪ್ಪ. ಏನ್ ಮಾಡ್ಲಿ ಸಾಹೇಬ್ರೇ, ಎಲ್ಲಿ ಹೋದ್ರಲ್ಲಿ ಹಾಳು ಪೊಲೀಸ್ನವರು ಬೇಟೆ ನಾಯಿಗಳು ಅಟ್ಟಿಸ್ಕೊಂಡ್ಬಂದಾಗ ಅಟ್ಟಿಸ್ಕೊಂಡ್ ಬರ್ತಾ ಇದ್ದಾರೆ. ನಾನು ಏನ್ ಮಾಡ್ಲಿ ಹೇಳಿ, ಎಲ್ಲಿ ಹೋಗ್ಲಿ, ಯಾವ ಕಡೆ ಹೋಗ್ಲಿ? ನಟರಾಜ, ನಿನ್ನ ಆಟ ಈಟ ನನ್ನ ಹತ್ರ ನಡೆಯಲ್ಲ ಕಣ. ಹಿಂದನ್ ಪೊಲೀಸ್ನವ್ರಿಗೆ ಮೋಸ ಮಾಡಿದ ಹಾಗೆ ನನಗ್ ಮಾಡಕ್ಕಾಗೋದಿಲ್ಲ. ನಿನ್ನ ಕಥೆ ಇಲ್ಲಿ ಚೆನ್ನಾಗಿ ಮುಗೀತು ಅಂತ ತಿಳ್ಕೊ. ಸಾಹೇಬು, ಎಂತ ಕೆಲಸ ಮಾಡ್ದೆ ನೀನು? ನನ್ನ ಹೊಸ ಹಿಡಿಬೇಕು ಅಂತ ನಾನು ಬಂದ್ರೆ ಯಾಕೆ ಅಂತ ಬಂದೆ? ಮಾಫ್ ಕರ್ನ ಸಾಬ್, ಗರೀಬ ಬೆಳ್ಳಿದು ತಗಡ್ ಆಸೆ ಹಾಕ್ಬಿಟ್ಟು ಆ ಬೇಕೂಫನ್ನ ಹಿಡಿದು ಪಾದಕ್ಕೆ ಒಪ್ಸೋಣ ಅಂತ ನಾನೇ ಹೊಂಟಿದ್ದೆ. ತಾವು ಅಡ್ಡ ಬಂದ್ರು ಬೇಕು. ಯಾಕೆ ಹಿಡಿತಾರಪ್ಪ, ಬಿಟ್ಬಿಡ್ರಪ್ಪ. ತುಂಬ ನಿನ್ ಶಿಫಾರಸನ್ ಕೇಳಕ್ ಬಂದಿಲ್ಲ ನಾವು. ನಟರಾಜ, ಯಾರ ಕೈನ ತಪ್ಪಿಸ್ಕೊಂಡ್ರು ನನ್ನ ಹತ್ರ ತಪ್ಪಿಸ್ಕೊಳಕ್ ಆಗಲ್ಲ. ಅಯ್ಯಯ್ಯೋ, ಎಂತ ಕೆಲಸ ಆಗೋಯ್ತು.